ಕಾಳಸಂತೆಯಲ್ಲಿ ಕೋಟ್ಯಂತರ ಮೌಲ್ಯ ಹೊಂದಿರುವ ಗ್ರೀಸ್ ಎಂದು ನಂಬಿಸಿ ಮಾರಾಟ ಮಾಡಲು ಯತ್ನವನ್ನ ಮಾಡ್ತಾ ಇದ್ದಂತಹ ಮೂವರು ಆರೋಪಿಗಳನ್ನು ಉಡುಪಿಯ ಪೊಲೀಸರು ಬಂಧಿಸಿದ್ದಾರೆ ಜಿಲ್ಲೆಯ ಬೈಂದೂರು ತಾಲೂಕಿನ ಎಡ್ತೆರೆ ಗ್ರಾಮದ ಹೊಸ ಬಸ್ ನಿಲ್ದಾಣದ ಬಳಿ ಮಾಹಿತಿ ಆಧರಿಸಿ ದಾಳಿ ನಡೆಸಿದ್ದ ಬೈಂದೂರು ಪೊಲೀಸರು ಆರೋಪಿಗಳನ್ನು ಮಾಲು ಸಮೇತ ಬಂಧಿಸಿದ್ದಾರೆ ಇಪ್ಪತ್ತಾರು ವರ್ಷದ ನಿರಂಜನ್ ಇಪ್ಪತ್ತೇಳು ವರ್ಷದ ಮಿಲ್ಲನ್ ಮೋನಿಶ್ ಶೆಟ್ಟಿ ಮೂವತ್ತೊಂದು ವರ್ಷದ ಪೃಥ್ವಿ ಡಾಮಿಕ್ ಬಂಧಿತ ಆರೋಪಿಗಳಾಗಿದ್ದು ಮೂವರು ಕೂಡ ಶಿವಮೊಗ್ಗದವರು ಎಂದು ತನಿಖೆಯಿಂದ ತಿಳಿದು ಬಂದಿದೆ ಆರೋಪಿಗಳು ಹಳದಿ ಬಣ್ಣದ ಮೆಣದಂತಹ ತಿಮಿಂಗ್ಲದ ಅಂಬರ್ ಗ್ರೀಸ್ ಎಂದು ಹೇಳಿ ಹತ್ತು ಲಕ್ಷ ರೂಪಾಯಿ ಹಣಕ್ಕೆ ಸಾರ್ವಜನಿಕರಿಗೆ ಮಾರಾಟ ಮಾಡಿ ವಂಚಿಸಲು ಯತ್ನವನ್ನ ಮಾಡುತ್ತಾ ಇದ್ರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಅವರಿಂದ ಸುಮಾರು ಮೂರು ಕೆಜಿ ಒಂಬೈನೂರ ಹತ್ತು ತೂಕದ ತಿಮಿಂಗ್ಲದ ಅಂಬರ್ ಗ್ರೀಸ್ನಂತಿರುವ ವಸ್ತುವನ್ನ ಸ್ವಾಧೀನಪಡಿಸಿಕೊಂಡು ಆರೋಪಿತರನ್ನ ದಸ್ತಗಿರಿ ಮಾಡಿದ್ದು ಇವರ ಮೇಲೆ ಬೈಂದೂರು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ ಈ ರೀತಿ ಮೆಣದಂತಹ ವಸ್ತುವಿಗೆ ತಿಮಿಂಗ್ಲದ ಗ್ರೀಸ್ ಎಂದು ಸುಳ್ಳು ಹೇಳಿ ಸಾರ್ವಜನಿಕ ನಂಬಿಸಿ ಮೋಸ ಮಾಡುವ ಜಾಲವು ಕರಾವಳಿಯಲ್ಲಿ ಸಕ್ರಿಯವಾಗಿದ್ದು ಈ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆಯೂ ಈ ರೀತಿಯ ಯಾವುದೇ ಆಮಿಷಕ್ಕೆ ಒಳಗಾಗಬಾರದು ಈ ರೀತಿಯ ಯಾವುದೇ ಮಾಹಿತಿ ಇದ್ದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ